ಹಾ ಬಂಧುಗಳೇ ನೋಡಿ ಇಲ್ಲಿ ಏನು ನಾವು ನಿಂತಿದ್ದೀವಿ ಇದೇ ಜಾಗನೇ ಇಷ್ಟು ಜಾಗ ಕೂಡ ಸರ್ಕಾರಿ ಜಮೀನು ಆಗಿದೆ ಪಕ್ಕದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪಶು ಆಸ್ಪತ್ರೆ ಇದೆ ಅದರ ಪಕ್ಕದಲ್ಲಿ ಹಾಸ್ಟೆಲ್ ಇದೆ ಇದು ಪಂಚಾಯಿತಿ ಬಿಲ್ಡಿಂಗ್ ಇದೆ ಇಲ್ಲಿ ಪಂಚಾಯಿತಿ ಇದ್ರೂ ಕೂಡ ಪಕ್ಕದಲ್ಲೇ ಪಂಚಾಯಿತಿ ಇದ್ರೂ ಕೂಡ ಇಲ್ಲಿ ಕೆಲಸನ ನಡೆದಿರ ಕಾಮಗಾರಿ ನಡೀತಾ ಇದೆ ಅಂದ್ಬಿಟ್ಟು ಎನ್ಎಂಆರ್ಗಳು ತೆಗಿತಾ ಇದೆ ಅನ್ನೋದು ಇಲ್ಲಿ ಇಂದು ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ನೀವು ಮಾಧ್ಯಮಗಳಲ್ಲಿ ನೋಡಬೇಕಾಗಿದೆ ಅದರ ಜೊತೆಗೆ ಪ್ರಶ್ನೆ ಕೂಡ ಮಾಡಬೇಕಾಗಿದೆ ಈ ಒಂದು ಜಾಗವನ್ನು ಇಲ್ಲಿ ಏನಿದೆ ಇಷ್ಟು ಜಾಗದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಸ್ವಾತಂತ್ರ್ಯ ಬಂದ 75 ವರ್ಷಗಳಾದರೂ ಕೂಡ ಇಲ್ಲಿ ಬದುಕ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದರೂ ಕೂಡ ಇವತ್ತು ಅವರಿಗೆ ದ್ರೋಹ ಬಗೆಯುವಂತ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇವತ್ತು ತಾಲೂಕಿನಲ್ಲಿರುವಂತ ಎಲ್ಲ ದಲಿತ ಸಂಘಟನೆಗಳು ಮುಖಂಡರು ಎಲ್ಲ ಸೇರಿಕೊಂಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ಇಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಏನೇ ನಡ್ಕೊಂಡ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಅವರಿಗೆ ಪಾಠ ಕಲಿಸಬೇಕಾಗತ್ತೆ ಇಲ್ಲಿ ಎಷ್ಟೇ ನಮಗೆ ಅಡೆತಡೆಗಳಾದರೂ ಕೂಡ ಎಷ್ಟೇ ನಮಗೆ ತೊಂದರೆ ಕೊಟ್ಟರು ಕೂಡ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡೋವರೆಗೂ ಕೂಡ ನಾವು ಯಾರೂ ಕೂಡ ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಕ್ಯಾಸಂಬಳ್ಳಿ ಪಶು ಆಸ್ಪತ್ರೆ ಮತ್ತು ಗ್ರಾಮ ಪಂಚಾಯಿತಿ ಮಧ್ಯೆ ಇರತಕ್ಕಂತ 30-40 ಸ್ಥಳವನ್ನು ಸರ್ಕಾರಿ ಜಾಗವನ್ನು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ನಾವು ಇಲ್ಲಿ ಪಂಚಾಯಿತಿ ಅವರಿಗೆ ಮತ್ತೆ ಯುವ ಸಿಎಸ್ ಅವರು ಕೂಡ ಲೆಟರ್ ಮುಖಾಂತರ ಅರ್ಜಿಗಳನ್ನು ಕೊಟ್ಟಿದ್ದೇವೆ. ಆದರೆ ಪಂಚಾಯಿತಿಯವರು ಏಕಾಏಕಿ ಒಂದು ಇಲ್ಲಿ ರಸ್ತೆ ಮಾಡೋದಕ್ಕಾಗಿ NMR ಗಳನ್ನು ತೆಗೆದಿದ್ದಾರೆ, ಮಣ್ಣು ರಸ್ತೆ ಅಂತ ಹೇಳ್ಬಿಟ್ಟು. ಏನೇ ಕಾಮಗಾರಿ ಯಾವುದೇ ಕಾಮಗಾರಿ ಮಾಡಿರುವುದಿಲ್ಲ, ಆದ್ರೂ ಇಲ್ಲಿ ರಸ್ತೆ ಅಂತ ಹೇಳ್ಬಿಟ್ಟು NMR ಗಳನ್ನು ತೆಗೆದಿರ್ತಾರೆ. ಯಾವುದೇ ಕಾಮಗಾರಿನೂ ನಡೆದಿರುವುದಿಲ್ಲ. ನಾವು ಅಂಬೇಡ್ಕರ್ ಪುತ್ಥಳಿ ಇಡೋದಕ್ಕೆ ಇವ್ರಿಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ವಿರೋಧಿಗಳ ಇಲ್ಲಂತಂದರೆ ಇವ್ರಿಗೇನಾದರೂ ಜಾತಿ ಏನಾದರೂ ಒಂದು ಅಡ್ಡ ಬರುತ್ತಾ ಅಂತ ನಮ್ಮ ಒಂದು ಪ್ರಶ್ನೆ ಆಗಿದೆ. ಆದ್ದರಿಂದ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಬೇಡ್ಕೊಳ್ಳೋದೇನಂತಂದರೆ ಈ ಸ್ಥಳವನ್ನು ಈಗಾಗಲೇ ಕೂಡಲೇ ಈ NMR ಗಳೇನಿದ್ದಾವೋ ಅದನ್ನು ಸ್ಥಗಿತ ಮಾಡಬೇಕು, ಜೀರೋ ಮಾಡಿಬಿಟ್ಟು ನಮಗೆ ಇಲ್ಲಿ 30-60 ಸ್ಥಳವನ್ನು ಈ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಈ ಸ್ಥಳವನ್ನು ಮೀಸಲಿಡಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಇವತ್ತೇನು ಕೋಲಾರ ಜಿಲ್ಲೆಯ KJP ತಾಲೂಕಿನ ಕ್ಯಾಸಂಬಳ್ಳಿನಲ್ಲಿರುವಂಥ ಏನು ಪಂಚಾಯಿತಿ ಮುಂದೆ ಪಂಚಾಯಿತಿ ಪಕ್ಕದಲ್ಲಿರುವಂಥ ಏನು ಸುಮಾರು 30-60 ಅಡಿ ಜಾಗವನ್ನು ಕೆಲವರು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಕರ್ನಾಟಕ ದಲಿತ ಜನ ಸೇನೆಯ ಏನು ಜಿಲ್ಲಾಧ್ಯಕ್ಷರಾದಂಥ ಯತ್ತೂರು ಚಂದ್ರಣ್ಣ ಅವರು ಸಹ ಇದ್ರ ಬಗ್ಗೆ ಎಷ್ಟೋ ಅರ್ಜಿಗಳು ಸಹ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಇಲ್ಲಿ ಒಂದು ನಿರ್ಮಿಸಬೇಕಂತ ಹೇಳ್ಬಿಟ್ಟು ಅರ್ಜಿಗಳು ಕೊಟ್ಟರು ಸಹ ಇವತ್ತಿಗೂ ಏನೂ ಕ್ರಮ ತೆಗೆದುಕೊಂಡಿಲ್ಲ. ಯಾಕಂದರೆ ಇದು ನಮ್ಮ ಮನೆಗೋಸ್ಕರ ಕೇಳ್ತಿಲ್ಲ, ಇಲ್ಲಿ ಸಾಮಾಜಿಕವಾಗಿ ಸಮಾಜಕ್ಕೋಸ್ಕರ ನಾವು ಇಲ್ಲಿ ಒಂದು ಗ್ರಂಥಾಲಯ ಆಗಿರ್ಬೋದು, ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ಅರ್ಜಿಗಳು ಕೊಟ್ಟರು ಸಹ ಎಲ್ಲ ಒಂದು ಕಡೆ ಅಧಿಕಾರಿಗಳು ಇಲ್ಲಿ ಭೂಕಳರ ಜೊತೆ ಶಾಮೀಲಾಗ್ಬಿಟ್ಟು ಅವ್ರ ಮಾತನ್ನು ಕೇಳಿಕೊಂಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿದ್ದಾರೆ. ಈ ವಿಷಯದ ಬಗ್ಗೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತೊಂದು ಪತ್ರಿಕಾ ಹೇಳಿಕೆ ನೀಡ್ತಾ ಇದ್ದೀವಿ. ಏನು 30-60 ಅಡಿ ಜಾಗವನ್ನು ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿರ್ಬೋದು, ಗ್ರಂಥಾಲಯಕ್ಕಾಗಿರ್ಬೋದು ಮೀಸಲಿಡ್ಬೇಕಂತೇಳ್ಬಿಟ್ಟು ನಾವೆಲ್ಲರೂ ಸಹ ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಮೀಸಲಿಡಿದ್ದ ಆದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಪಂಚಾಯಿತಿ ಮುಂಭಾಗದಲ್ಲಿ ಮಾಡುತ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಬಂಧುಗಳೇ ಜೈ ಭೀಮ್. ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ್ ಅಂತ, ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ರಾಜ್ಯ ಕಾರ್ಯದರ್ಶಿ. ಬಂಧುಗಳೇ, ಇವತ್ತು ನಾವು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆದಂಥ KC ರೆಡ್ಡಿ ಅವರ ಒಂದು ಸ್ವಗ್ರಾಮದಲ್ಲಿ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಇದ್ದೀವಿ. KC ರೆಡ್ಡಿ ಅವರು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗೋದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋಂಥ ಸಂವಿಧಾನ. ಇವತ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸರ್ಕಾರಿ ಏನು ನಮ್ಮ ಹಿಂದೆ ಇರುವಂಥ ಒಂದು ಖಾಲಿ ಜಾಗ ಏನಿದೆ ಸರ್ಕಾರಿ ಜಾಗ ಇಲ್ಲಿ ಪ್ರತಿಮೆಯನ್ನು ಇಡಬೇಕು ಅಂತ ಈಗಾಗಲೇ ನಮ್ಮ ಕರ್ನಾಟಕ ದಲಿತ ಜನಸೇನೆ ಒಂದು ಸಂಘಟನೆ ವತಿಯಿಂದ ದಿನಾಂಕ 7/3/2024 ಜಿಲ್ಲಾಧಿಕಾರಿಗಳಿಗೆ, ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು CEO ವರೆಗೂ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಒಂದು ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಪತ್ರವನ್ನು ಕೊಟ್ಟಿರ್ತಾರೆ, ಮನವಿ ಪತ್ರವನ್ನು ಮಾಡಿರ್ತಾರೆ. ಏನಂತಂದರೆ ಇಲ್ಲಿ ಖಾಲಿ ಜಾಗ ಇರುವಂಥದ್ದು ಗಡಿಭಾಗ ಆಗಿರೋದ್ರಿಂದ, ಇಲ್ಲಿ ರಾಜ್ಯದ ಗಡಿಭಾಗ ಆಗಿರೋದ್ರಿಂದ ನಮ್ಮ ಗ್ರಾಮ ಏನು ಮೊದಲ ಮುಖ್ಯಮಂತ್ರಿಯ ಒಂದು ಸ್ವಗ್ರಾಮ ಆಗಿರೋದ್ರಿಂದ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಒಂದು ಬೃಹತ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತ ಇಲ್ಲಿನ ದಲಿತ ಮುಖಂಡರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕರ್ನಾಟಕ ದಲಿತ ಜನಸೇನೆ ಜಿಲ್ಲಾಧ್ಯಕ್ಷರಾದ ಯತ್ತೂರು ಚಂದ್ರು ಅವರೆಲ್ಲ ಕೂಡ ಈಗಾಗಲೇ ಮನವಿ ಪತ್ರಗಳನ್ನ ಕೊಟ್ಟಿರ್ತಾರೆ. ಇದನ್ನೆಲ್ಲ ನಾವು ಕೂಡ ತಿರಸ್ಕರಿಸಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡ್ತಾರಂತಂದರೆ ದಿನಾಂಕ 18 ಇದೇ ತಿಂಗಳು 18ರಿಂದ ಈ ಒಂದು
ಜಾಗವನ್ನ ರಸ್ತೆ ಅಂತ ಹೇಳಿಬಿಟ್ಟು ಮಣ್ಣು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಂತ ಒಂದು ಕಾಮಗಾರಿಗೆ ಇವರು ಬಿಲ್ನ ಪಾಸ್ ಮಾಡ್ತಾರೆ. ಕಾಮಗಾರಿಗೆ NMR ನೆಲ್ಲ ತೆಗೆದು ಕಾಮಗಾರಿನ ಪ್ರಾರಂಭ ಮಾಡಿದೀವಿ ಅಂದ್ಬಿಟ್ಟು ಬೋರ್ಡ್ ಎಲ್ಲ ಹಾಕ್ಬಿಟ್ಟು ಇದು ಖಾಲಿ ಜಾಗ ಎಲ್ಲ ರಸ್ತೆಯನ್ನ ಒಂದು ಇದನ್ನ ಇಲ್ಲಿ ಈ ಖಾಲಿ ಜಾಗನ ಮುಚ್ಚಲಿಕ್ಕೋಸ್ಕರ ರಸ್ತೆಯನ್ನ ಒಂದು ಕುತಂತ್ರನ ಮಾಡಿಬಿಟ್ಟು ಇದನ್ನ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಬಾರ್ದು ಅಂತ ಇಲ್ಲಿನ ಅಧಿಕಾರಿಗಳು ಮತ್ತೆ ಒಂದಷ್ಟು ಜನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದ್ರೋಹಿಗಳು ಅಂತಾನೆ ಹೇಳ್ಬೋದು ಅವ್ರನ್ನ, ಇವರೆಲ್ಲ ಕೂಡ ಇಲ್ಲಿ ಇಲ್ಲಿ ಪ್ರತಿಮೆಯನ್ನ ಮಾಡಲಿಕ್ಕೆ ಅಡ್ಡಪಡಿಸ್ತಾ ಇರ್ತಾರೆ. ಆದ ಕಾರಣ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತ ಈಗಾಗಲೇ ನಾವು ತಾಲೂಕಿನಾದ್ಯಂತ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಎಲ್ಲ ಕೂಡ ಸೇರಿಕೊಂಡು ಇಲ್ಲಿ ಈಗಾಗಲೇ ನಾವು PDO ಅವ್ರ ಹತ್ರ ಎಲ್ಲ ಕೂಡ ಮಾತಾಡಿದ್ದೀವಿ. ಅದರಿಂದ ಕೇವಲ ಇನ್ನು 3 ದಿನಗಳಲ್ಲಿ ಇಲ್ಲಿ ಏನು ಈ ರಸ್ತೆ ಕಾಮಗಾರಿ ಅಂತ ಏನು ನೀವು ಇದಾಕೊಂಡು ಹಾಕ್ಕೊಂಡು ಕಾಮಗಾರಿ NMR ತೆಗೆದಿದ್ದಾರೆ ಸರ್, ಆದರೂ ಕೂಡ ಇದರಲ್ಲಿ ಒಂದೇ ಒಂದು ದಿನ ಕಾಮಗಾರಿ ನಡೆದಿಲ್ಲ. ಇವತ್ತು ಕೂಡ ಅಟೆಂಡೆನ್ಸ್ ಬಿದ್ದಿದೆ, ಆದರೂ ಕೂಡ ಕಾಮಗಾರಿ ನಡೆದಿಲ್ಲ. ಇಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಕಿತ್ತಿಲ್ಲ, ಆದರೂ ಕೂಡ ಕಾಮಗಾರಿನಲ್ಲಿ ಇವರು ಹಾಜರಾತಿನ ತೋರಿಸ್ತಾ ಇದ್ದಾರೆ, ಇಲ್ಲಿ ಯಾವುದೇ ಕೆಲಸಗಳು ಕೂಡ ನಡೀತಾ ಇಲ್ಲ. ಈ ಕಾಮಗಾರಿನ ಇಲ್ಲಿ ಮಾಡ್ತಾ ಇರೋಂಥ ಉದ್ದೇಶ ಏನಂತಂದ್ರೆ ಬಾಬಾ ಸಾಹೇಬ್ ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ರೆ ಇಲ್ಲಿ ಪ್ರತಿಮೆನ ಇಡ್ತಾರೆ ಅಂತ ಹೇಳಿಬಿಟ್ಟು ಕಾಮಗಾರಿನ ಪ್ರಾರಂಭ ಮಾಡ್ತಾರೆ. ಆದ ಕಾರಣ ನಾವು ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳ್ತೀವಿ, ಮತ್ತೆ ಇಲ್ಲಿ ಇದನ್ನು ಯಾರು ವಿರೋಧಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಹೇಳ್ತಾ ಇದ್ದೀವಿ, ಇನ್ನು 3 ದಿನಗಳಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ಇಡಲಿಕ್ಕೆ ಈ ಜಾಗವನ್ನು ಮೀಸಲಿಟ್ಟು ನೀವು ಪಂಚಾಯತಿಯಿಂದ ಒಂದು ಆದೇಶವನ್ನು ಹೊರಡಿಸಿಲ್ಲ ಅಂತಂದ್ರೆ ನಾವು ಸೋಮವಾರ ಇದೇ ತಿಂಗಳು ಸೋಮವಾರ ಪಂಚಾಯತಿ ಮುಂದಗಡೆ ಬೃಹತ್ ಆದಂತ ಒಂದು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಒಂದು ಈಗ ಮಾಡ್ತಾ ಇರೋಂಥ ಒಂದು ಮನವಿಗೆ ಸ್ಪಂದಿಸಲಿ ಅಂತ ನಿಜವಾಗ್ಲೂ ಕೂಡ ನಾವು ಸೋಮವಾರ ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದ್ರೋಹಿಗಳು ತುಂಬ ಜನ ಇದ್ದಾರೆ. ಈಗಾಗಲೇ ನಾವು ಸುಮಾರು ಬೆಳಿಗ್ಗೆ ಆಗಿದೆ ಬಂದು ಈ ಪಂಚಾಯತಿಯಲ್ಲಿ ಒಬ್ಬರೇ ಒಬ್ಬರು ಕೂಡ ಸ್ಟಾಫ್ ಇಲ್ಲ, ಸಿಬ್ಬಂದಿ ಇಲ್ಲ, PDO ಅವರಿಲ್ಲ, ಕೇಳಿದ್ರೆ ಎಲ್ಲೋ ವಾಟರ್ ಬೋರ್ಡ್ಗೆ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಒಂದು ಡಿ ಗ್ರೂಪ್ ಕೂಡ ಇಲ್ಲಿ ಪಂಚಾಯತಿನಲ್ಲಿಲ್ಲ. ಇಲ್ಲಿ ಪಂಚಾಯತಿನಲ್ಲಿ ಸಂಪೂರ್ಣವಾಗಿ ಕಾಮಗಾರಿಗಳ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಕಾಮಗಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆನ ನಿರ್ಮಾಣ ಮಾಡಬೇಕಂತಂದ್ರೆ ಅದಕ್ಕೆ ಗಲಾಟೆಗಳು ಮಾಡ್ತಾ ಇದ್ದಾರೆ. ನಮ್ಮ ದಲಿತ ಮುಖಂಡರ ಮೇಲೆ ನಿಮ್ಮ ಕೈಯಲ್ಲಿ ಏನಾಗತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಒಂದಷ್ಟು ಜನ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಖಂಡಿಸಿ ನಾವು ಸೋಮವಾರ ಇದಕ್ಕೆ ಈ ಪ್ರತಿಮೆನ ಇಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ನಾವು ಸೋಮವಾರ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಇದ್ರ ಬಗ್ಗೆ ಸಂಬಂಧಪಟ್ಟಂತ EO ಅವರು ಕೂಡ ಅಷ್ಟೇ, EO ಅವರು ಈ ಒಂದು ಕಾಮಗಾರಿಗೆ ಯಾವ ರೀತಿ ಚಾಲನೆ ಕೊಟ್ಟರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಕಂದಾಯ ಇಲಾಖೆಗೆ ಸೇರಿದಂಥ ಒಂದು ಸರ್ಕಾರಿ ಜಮೀನು, ಪಂಚಾಯತಿ ಅಲ್ಲ ಇದು. ಪಂಚಾಯತಿ ಅಲ್ದಿದ್ರು ಕೂಡ ಇವರು ಪಂಚಾಯತಿಯಲ್ಲಿ ನಾವು ಏನು ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ, ಇದು ಗ್ರಾಮ ಪಂಚಾಯತ್ ರೆಸೊಲ್ಯೂಷನ್ ಮಾಡಿದ್ದೀವಿ ಅಂತೇಳಿ ಇವ್ರು ಏನೇನೋ ಇಲ್ಲಿ ಕಾಮಗಾರಿಗಳನ್ನೆಲ್ಲ ಅಕ್ರಮ ಕಾಮಗಾರಿಗಳನ್ನೆಲ್ಲ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಕೂಡ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕಡಿವಾಣ ಆಗ್ಬೇಕಂತ ಹೇಳ್ತಾ ನಾವು ದಿನಾಂಕ 7/3/2024 ಕರ್ನಾಟಕ ದಲಿತ ಜನಸೇನೆಯಿಂದ ಒಂದು ಪತ್ರ ವ್ಯವಹಾರ ಮಾಡಿರ್ತೀವಿ ಗ್ರಾಮ ಪಂಚಾಯತಿಗಾಗಲಿ CEO ಸಾಹೇಬ್ರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು EO ಸಾಹೇಬ್ರಿಗೆ. ಅಲ್ಲಿ ನಾವು ಬೇಡ್ಕೊಳ್ಳೋದೇನೆಂದರೆ ಇಲ್ಲಿಗೆ ಇದು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಹೋಬ್ಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸುಮಾರು 70% ಜನ SC ವಾಸಿಗಳಾಗಿದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಾಸಿ ಆಗಿರೋದ್ರಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ನಿರ್ಮಾಣ ಮಾಡಬೇಕಂತ ಹೇಳಿಬಿಟ್ಟು ನಾವು ಮನವಿಯನ್ನು ಸಲ್ಲಿಸಿರ್ತೀವಿ. ಇಲ್ಲಿ ಅದರ ಮನವಿಗೆ ಯಾವುದೇ ಕೇರೆ ಮಾಡ್ದಿರಾ ಈ ಅಧಿಕಾರಿಗಳು ಇವತ್ತು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಕಾಮಗಾರಿಗಳಿಗೆ ಯಾವ ಥರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರ ರೂಪದಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಮಾಡ್ತಾರೆ. ಭ್ರಷ್ಟಾಚಾರ ಭ್ರಷ್ಟಾಚಾರ ಕ್ಯಾಸಂಬಲ್ ಅಂದರೆ ಭ್ರಷ್ಟಾಚಾರಕ್ಕೆ ಹೆಸರುವಾಸಿ ಆಗಿಬಿಟ್ಟಿದೆ. ದಯವಿಟ್ಟು ನಾವೇನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ನಮ್ಮ ದಲಿತ ಮುಖಂಡರುಗಳೆಲ್ಲ ಸೇರಿ ಎಲ್ಲ ಸಂಘಟನೆಗಳು ಒಗ್ಗೂಟ ಇನ್ನೂ ಸುಮಾರು ಜನ ನಮ್ಮನ್ನು ರಿಲೀಸ್ ಇದ್ದಾರೆ ಮತ್ತು ಸುಮಾರು ಇನ್ನೂ ಸುಮಾರು ಸಂಘಟನೆಗಳಿರೋದು ಎಲ್ಲನ್ನ ಕಲಿಸಿ ಎಲ್ಲರೂ ನಾವು ಒಂದು ಒಕ್ಕೂಟ ವತಿಯಿಂದ ಇನ್ನು 1 ವೀಕ್ ಒಳಗೆ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಸೇರಿಕೊಂಡು ಇದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡ್ದಿರಾ, ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ ದಿಕ್ಕು ತಪ್ಪಿಸೋದು ಬೇಡ, ದಯವಿಟ್ಟು ನೋಡಿ ಅದೇ ಹಾದಿಯಲ್ಲಿ ನೀವು ಬಂದಿರೋದು, ಅದೇ ಸಂವಿಧಾನ ಅಡಿಯಲ್ಲೇ ನೀವು ಬಂದಿರೋದು, ಅದನ್ನ ಯಾರು ದಿಕ್ಕು ತಪ್ಪೋದು ಬೇಡ, ನಿಮ್ಮ ಹೆಸರು ಹೇಳೋದು ಬೇಡ, ನಮ್ಗೇನು ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಿಕ್ಕು ತಪ್ಪೋದು ಅಂತ ಕೆಲಸ ಆಗೋದು ಬೇಡ. ಇಲ್ಲಿ ಸಂವಿಧಾನ ಅಡಿಯಲ್ಲೇ ಎಲ್ಲರೂ ಬಂದಿರೋದು, ಗ್ರಾಮ ಪಂಚಾಯತ್ ಮೆಂಬರ್ಗಳಾಗ್ಬೋದು, ಚೇರ್ಮನ್ಗಳಾಗ್ಬೋದು, ಇನ್ನೊಬ್ರು ಎಲ್ಲರೂ ಅದೇ ಹಾದಿಯಲ್ಲೇ ಬಂದಿರೋದು. ದಯವಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಪುತ್ಲಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ನಾನು ಮನವಿ, ನನ್ನ ಹೆಸರು ಗಂಗಪ್ಪ ಅಂತ, PVC ತಾಲೂಕು ಅಧ್ಯಕ್ಷರು. ಏನಿವತ್ತೊಂದು ದಿವಸ ಕೆಸಂಬಳ್ಳಿ ಹೋಬ್ಳಿ ಮಟ್ಟದಲ್ಲಿ ನಾವು ಹಾಸ್ಪಿಟ್ಲು ಮಧ್ಯದಲ್ಲಿ ಮತ್ತು ಪಂಚಾಯತಿ ಮಧ್ಯದಲ್ಲಿ 30-60 ಜಾಗ ಇದೆ, ನಾ ಅಂಬೇಡ್ಕರ್ ಪುತ್ರಿಯನ್ನು ನಿರ್ಮಾಣ ಮಾಡಬೇಕಂತ ನಾವು ಎಲ್ಲ ದಲಿತ ಸಂಘ ಮುಖಂಡರೆಲ್ಲ ನಾವು
ಮನವಿ ಮಾಡ್ಕೊತಿದ್ದೀವಿ. ಆಲ್ರೆಡಿ ನಾವು ಇಒ ಸಾಹೇಬ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ಆದ್ದರಿಂದ ಕೆಲಸ ಮಾಡದಿರೋ ಕಾಮಗಾರಿಕೆಯನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ಯವಹಾರನ ಮಾಡಿರ್ತಾರೆ, ಎಂ ಎಂ ಎಸ್ಸು ಮಾಡಿರ್ತಾರೆ, ಅವರೇ ಇದೆಲ್ಲ ತೆಗೆದು ಇಷ್ಟೆಲ್ಲ ಮಾಡಿರ್ತಾರೆ ಅಂತ ಹೇಳಿ ನಮ್ಮ